ಅಡುಗೆಯ ಅಂತಃಪುರ ಪುಸ್ತಕ ಲೋಕಾರ್ಪಣೆಯ ಹಿನ್ನೆಲೆ ಇಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ವೈಡಿ ರಾಜಣ್ಣರವರು ಆಹಾರ ತಜ್ಞೆ ಶ್ರೀಮತಿ ನಂದಿನಿ ಮೂರ್ತಿರವರ ಅಡುಗೆಯ ಅಂತಃಪುರ ಎಂಬ ಪುಸ್ತಕವನ್ನು ಇದೇ ತಿಂಗಳ 4ನೇ ತಾರೀಕಿನಂದು ಬೆಳಗ್ಗೆ 11 ಗಂಟೆಗೆ ನಗರದ ವಿಜಯನಗರದ 1ನೇ ಹಂತದಲ್ಲಿರುವ ಸಾಹಿತ್ಯ ಭವನದಲ್ಲಿ ಲೋಕಾರ್ಪಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಇಂದಿನ ಜೀವನದ ವ್ಯವಸ್ಥೆಯಲ್ಲಿ ಆಹಾರ ಕ್ರಮಗಳು ಏರುಪೇರಾಗಿರುವ ಕಾರಣ ಹಾಗಾಗಿ ಈ ಅಡುಗೆಯ ಅಂತಃಪುರ ಎಂಬ ಕೃತಿಯಲ್ಲಿ ದಿನನಿತ್ಯ ಸೇವಿಸಲು ಅಗತ್ಯವಾದ ಆಹಾರಗಳ ಕುರಿತಾದ ಸಂಪೂರ್ಣ ಮಾಹಿತಿ ಇದೆ ಎಂದು ತಿಳಿಸಿದರು. ಸಾಕಷ್ಟು ಕಾಯಿಲೆಗಳು ಸರಿಯಾದ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸದೇ ಇರುವಂತ ಕಾರಣಕ್ಕೆ ಇವತ್ತು ಸಾಕಷ್ಟು ಜನರು ಕೋಟ್ಯಂತರ ಜನರು ಆಹಾರದ ಒಂದು ಕ್ಷೇತ್ರದ ಬಗ್ಗೆಗಿನ ಜ್ಞಾನದ ಕೊರತೆಯಿಂದ ಇವತ್ತು ಸಾಕಷ್ಟು ಕಾಯಿಲೆಗಳಿಗೆ ತೊಂದರೆಗಳಿಗೆ ಈಡಾಗ್ತಾ ಇದ್ದಾರೆ. ಇಂತಹ ಒಂದು ನಿಟ್ಟಿನಲ್ಲಿ ಆಹಾರದ ಅಂತಃಪುರ ಎನ್ನುವಂಥ ಈ ಕೃತಿ ನಾವು ಪ್ರತಿನಿತ್ಯ ಸೇವಿಸುವ ಆಹಾರ ಅದರಲ್ಲಿರಬೇಕಾದಂಥ ಸಮತೋಲನ ಆಹಾರ ಅಂತ ಹೇಳ್ತೀವಲ್ಲ, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಫ್ಯಾಟ್ ಎಷ್ಟು ತಿನ್ನಬೇಕು, ಎಷ್ಟು ಕ್ಯಾಲರಿಗಳನ್ನು ತಿನ್ನಬೇಕು, ನಾವು ಇವಾಗ ಎಷ್ಟು ತಿಂತಾ ಇದ್ದೀವಿ, ಕೊರತೆ ಇದೆಯಾ, ಅದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಇದೆಯಾ ಅನ್ನೋದ್ರ ಬಗ್ಗೆ ಪ್ರಕಟಗೊಂಡಿರುವಂಥ ನನ್ನ ಒಂದು ತಿಳುವಳಿಕೆ ಮಟ್ಟಿಗೆ ಇದು ಪ್ರಥಮ ಕೃತಿ ಅಂತ ಹೇಳ್ಬೋದು. ಸಾಹಿತ್ಯ ಪರಿಷತ್ ಮೈಸೂರು ಮತ್ತು ಸೂನಂ ಶ್ರೀ ಪ್ರಕಾಶನ ಮೈಸೂರು ಈ ಸಂಯುಕ್ತಾಶ್ರಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಪುಸ್ತಕ ಅಡುಗೆಯ ಅಂತಃಪುರವನ್ನು ಹೊರತರೋದಕ್ಕೆ ನನಗೆ ಒಂದು ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ಇದು ಒಂದು ನನ್ನ ಚೊಚ್ಚಲ ಕಾಣಿಕೆ. ಈ ಹಿಂದೆ ನಾನು ಆಂಗ್ಲ ಭಾಷೆಯಲ್ಲಿ ಒಂದು ಹೆಲ್ತ್ ಮಂತ್ರಾಸ್ ಆಫ್ ಡಯಾಬಿಟೀಸ್ ಅಂತ ಬರೆದಾಗಿದೆ. ಆದರೆ ಇತ್ತೀಚೆಗೆ ಈ ಪ್ಯಾಂಡಮಿಕ್ ಲಾಕ್ಡೌನ್ ಆದಾಗ ನನ್ನಲ್ಲೇ ಒಂದು ವಿಶೇಷವಾದ ಒಂದು ಉದ್ಭವ ಆಯಿತು. ಯಾಕೆ ಬರೀಬಾರ್ದು ಒಂದು ಕನ್ನಡದಲ್ಲಿ, ಅದರಲ್ಲೂ ಎಲ್ಲರೂ ಮನೆ ಊಟ ಮಾಡ್ತಾ ಇದ್ದಾರೆ ಎಲ್ಲ ಈ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಹಾವಳಿನಲ್ಲಿ ಮನೆಯಲ್ಲೇ ಖುದ್ದಾಗಿ ಅದರಲ್ಲಿರೋಂಥ ಮೃದುತ್ವ, ನೀವೇನೇ ಒಂದು ಈ ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲೆಲ್ಲ ಜಡತ್ವ ಹೆಚ್ಚಾಗಿ ಹೊಂದಿರುತ್ತೆ. ಇದರಲ್ಲಿ ಒಂದು ಸ್ವಚ್ಛವಾಗಿ ಒಳ್ಳೆ ಆರೋಗ್ಯಕರವಾದ ಆಹಾರವನ್ನು ತಯಾರಿಸೋದ್ರಲ್ಲಿ ತಾಯಿ ಮುಂದಾಗ್ತಾಳೆ. ಹಾಗಾಗಿ ತಯಾರಿಸೋದಕ್ಕೇನಿಲ್ಲ, ಎಷ್ಟೊಂದು ಜನ ಇದ್ದಾರೆ ಗೃಹಿಣಿಯರು ಚೆನ್ನಾಗಿ ತಯಾರಿಕೆ ಮಾಡ್ತಿದ್ದಾರೆ. ಇವತ್ತಿನ ದಿವಸ ಈವನ್ ಪುರುಷರು ಸಹ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತ್ಕೊಂಡಿದ್ದಾರೆ. ಆದರೆ ನನಗೇನು ಅನ್ನಿಸ್ತು ಅಂದರೆ ಇದೊಂದು ವಿಶೇಷವಾಗಿ ಏನಪ್ಪ ಇದೆ ಈ ಪುಸ್ತಕದಲ್ಲಿ ಅಂತಂದರೆ, ಎಲ್ಲ ಇಂಗ್ಲೀಷ್ ಬುಕ್ಕಲ್ಲೂ ರೆಸಿಪಿ ಬುಕ್ಕು ಅದರಲ್ಲಿ ನ್ಯೂಟ್ರಿಟಿವ್ ವ್ಯಾಲ್ಯೂ ಅಂದರೆ ಪೋಷಕಾಂಶಗಳು ಇತ್ತು. ಆದರೆ ಕನ್ನಡದಲ್ಲಿ ಯಾವುದೇ ಒಂದು ಪುಸ್ತಕನೂ ನಾನು ನೋಡಲಿಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಹಾಗೂ ಕೃತಿಯ ಲೇಖಕರು ಶ್ರೀಮತಿ ನಂದಿನಿ ಮೂರ್ತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕದಂಬ ಕೋಶಾಧ್ಯಕ್ಷರಾದ ರಾಜಶೇಖರ್, ಎಜೆ ದೇವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು.